ಇನ್ನು ಮಂಗಳೂರಿನಲ್ಲಿ ಮುಂದುವರೆದಿರುವಂತಹ ಮಳೆಯ ಅಬ್ಬರ ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಈಗ ಸಂಭವಿಸುತ್ತವೆ. ಈಗಷ್ಟೇ ನಾವು ಕೂಡ ಗಮನಿಸ್ತಾ ಇದ್ವಿ, ಅಲ್ಲಲ್ಲಿ ಆಗ್ತಾ ಇರುವಂತಹ ಒಂದು ಅನಾಹುತಗಳ ಬಗ್ಗೆ ಈಗ ವರದಿಯಾಗ್ತಾ ಇದೆ. ಉಳ್ಳಾಳ ಬೀಚ್ನ ಅಂಗಡಿಗಳು ಕೂಡ ಜಲಾವೃತವಾಗಿವೆ. ಮಂಗಳೂರು ಹೊರವಲಯದ ಉಳ್ಳಾಳ ಬೀಚ್, ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಜಲಸಮಾಧಿಯಾಗಿವೆ. ಅಂಗಡಿಗಳು, ಗೇಮಿಂಗ್ ಸೆಂಟರ್ಗಳು ಇವೆಲ್ಲವಕ್ಕೂ ಕೂಡ ನೀರು ನುಗ್ಗಿದೆ. ಸೊ ಇದರಿಂದಾಗಿ ಅಂಗಡಿಗಳೆಲ್ಲವೂ ಕೂಡ ನೆಲಸಮವಾಗಿವೆ. ನೀರು ನುಗ್ಗಿರೋದ್ರಿಂದಾಗಿ ಒಂದಷ್ಟು ಅಂಗಡಿಗಳು ಈಗಾಗಲೇ ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆಗಳು ಕೂಡ ನಡೆದಿವೆ. ಜೊತೆಗೆ ಅರ್ಧದಷ್ಟು ಮುಳುಗಿರುವಂಥ ಅಂಗಡಿಗಳನ್ನು ಕೂಡ ಗಮನಿಸಬಹುದು. ಈಗಾಗಲೇ ಅಂಗಡಿಗಳನ್ನು ಖಾಲಿ ಮಾಡಿಕೊಂಡು ಅಲ್ಲಿನ ಮಾಲೀಕರು ಕೂಡ ಹೊರಟಿದ್ದಾರೆ. ಸೊ ಮಳೆ ನೀರು ಮತ್ತು ಅಲೆಗಳ ಹೊಡೆತಕ್ಕೆ ಜಲಾವೃತವಾಗಿದೆ. ಸಮುದ್ರದ ಬಳಿ ಹೋಮ್ ಗಾರ್ಡ್ಸನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಉಳ್ಳಾಳ ಬೀಚ್ನಲ್ಲಿ ರಕ್ಕಸಗಾತ್ರದ ಅಲೆಗಳು ಕೂಡ ಅಪ್ಪಳಿಸ್ತಾ ಇವೆ. ದಡದಲ್ಲಿರುವಂಥ ಅಂಗಡಿಗಳು ಜಲಾವೃತವಾಗಿವೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲಿಂದ ಮಾಹಿತಿ ನೀಡಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರು ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನೂ ಕೂಡ ವರುಣನ ಅಬ್ಬರ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಕಡೆ ಜಲಾವೃತ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನಿವಾಗ ಉಳ್ಳಾಳ ಪ್ರವಾಸಿ ತಾಣ ಏನಿದೆ ಅಲ್ಲಿ ಇದ್ದೀನಿ. ಅಲ್ಲಿ ನೋಡ್ಬೋದಾಗಿದೆ ಉಳ್ಳಾಳ ಬೀಚ್ನ ಪ್ರವಾಸಿ ಕೇಂದ್ರ ಏನಿದೆ, ಆ ಒಂದು ಅಂಗಡಿ ಮುಂಗಟ್ಟುಗಳೇನಿದೆ ಅಲ್ಲಿ ಈಗ ಜಲಾವೃತ ಆಗಿರುವಂಥದ್ದು. ಸಂಪೂರ್ಣವಾಗಿ ಒಂದು ಕಡೆಯಿಂದ ಮಳೆ ನೀರು, ಇನ್ನೊಂದು ಕಡೆಯಿಂದ ಬೀಸಿದಂತಹ ಅಲೆಗಳ ನೀರು ಬಂದು ಇಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿರೋಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಈ ಒಂದು ಸ್ಪೋರ್ಟ್ಸ್ ಏರಿಯಾ ಏನಿತ್ತು ಅಂದರೆ ಇಲ್ಲಿ ಗೇಮ್ ಏರಿಯಾ ಏನಿತ್ತು, ಆ ಗೇಮ್ ಏರಿಯಾ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಸೊ ಅಕ್ಕಪಕ್ಕದಲ್ಲಿರುವಂತಹ ಏನು ಅಂಗಡಿ ಮುಂಗಟ್ಟುಗಳಿದೆ ಅವು ಕೂಡ ಈಗ ನೀರು ನುಗ್ಗಿ ಎಲ್ಲವೂ ಕೂಡ ಈಗ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಪ್ರವಾಸಿಗರು ಯಾರನ್ನು ಕೂಡ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಇದೆ. ಆದರೂ ಕೂಡ ಕೆಲವೊಂದು ಸ್ಥಳೀಯ ಪ್ರವಾಸಿಗರು, ಸ್ಥಳೀಯರು ಇಲ್ಲಿನ ಒಂದು ಅಂಗಡಿ ಮುಂಗಟ್ಟುಗಳಿಂದ ಇಲ್ಲಿಗೆ ಬಂದು ಕೆಲವೊಂದು ತಿಂಡಿ ತಿನಿಸುಗಳನ್ನು ತಿನ್ನೋಂಥದ್ದು ಇರ್ಬೋದು, ಇಲ್ಲಿಗೆ ಬಂದು ಹೋಗೋಂಥದ್ದನ್ನು ಮಾಡ್ತಾ ಇದ್ದರು. ಸೊ ಈಗ ಅಂತಹ ಅಂಗಡಿಗಳು ಕೂಡ ಈಗ ಬಂದಾಗಿರುವಂಥದ್ದು. ಎಲ್ಲವೂ ಕೂಡ ಅಲ್ಲಿ ಅಂಗಡಿಗೆ ನೀರು ನುಗ್ಗಿರೋದ್ರಿಂದ ಎಲ್ಲವೂ ಕೂಡ ಈಗ ಬಂದಾಗಿದೆ. ಸದ್ಯಕ್ಕೆ ಈ ಅಲ್ಲಿ ಮುಂಭಾಗದಲ್ಲಿ ನೋಡ್ಬೋದಾಗಿದೆ, ಈ ಪಕ್ಕದಲ್ಲಿ ಇರುವಂತಹ ಉಳ್ಳಾಳ ಸಮುದ್ರ ಕೂಡ ತುಂಬ ಪ್ರಕ್ಷುಬ್ಧವಾಗಿ ಭಾರೀ ಗಾತ್ರದ ಅಲೆಗಳು ಇಲ್ಲಿಗೆ ಬರ್ತಾ ಇರುವಂಥದ್ದು. ಅಲ್ಲಿ ಏನು ಕೆಲವೊಂದು ಹೋಮ್ ಗಾರ್ಡ್ ಮತ್ತು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಆ ಹೋಮ್ ಗಾರ್ಡ್ ಮತ್ತು ಪೊಲೀಸರು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರು ಅದನ್ನು ನೋಡ್ತಾ ಇದ್ದಾರೆ. ಅಂದರೆ ಯಾರೂ ಕೂಡ ಸಮುದ್ರದ ಅಂಚಿಗೆ ಹೋಗದಂತೆ ಅವರು ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಕೂಡ ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಮಳೆ ಇನ್ನೂ ಮುಂದುವರೆದಿದೆ. ಸಾಕಷ್ಟು ಪ್ರದೇಶಗಳು ಮುಳುಗಡೆಯ ಭೀತಿಯಲ್ಲಿರುವಂಥದ್ದು. ಉಳ್ಳಾಳ ಪ್ರವಾಸಿ ತಾಣ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸಾಕಷ್ಟು ತಗ್ಗು ಪ್ರದೇಶಗಳು ಮುಳುಗಡೆ ಆಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.